ದರ್ಶನ್ ಜೈಲಿಗೆ ಹೋಗುವ ಮುನ್ನ ಡೆವಿಲ್ ಎಂಬ ಚಿತ್ರವನ್ನು ಶುರು ಮಾಡಿದ್ದರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಡೆವಿಲ್ ಚಿತ್ರದ ಚಿತ್ರೀಕರಣ ಮುಗಿಯುವ ಹಂತಕ್ಕೆ ಬಂದು ತಲುಪಬೇಕಾಗಿತ್ತು. ಡೆವಿಲ್ ಸಿನಿಮಾ ಈ ಡಿಸೆಂಬರ್ 20ಕ್ಕೆ ತೆರೆಗೆ ಬರಬೇಕಿತ್ತು. ಆದರೆ ದುರ್ದೈವ ಹಾಗಾಗಲಿಲ್ಲ. ಡೆವಿಲ್ ಚಿತ್ರ ಈ ವರ್ಷ ತೆರೆಗೆ ಬರುವುದು ಸಾಧ್ಯವೂ ಇಲ್ಲ. ಹೀಗಿರುವಾಗ ಈಗ ಡೆವಿಲ್ ಜಾಗಕ್ಕೆ ಮ್ಯಾಕ್ಸ್ ಬರಲಿದ್ದಾನೆ ಎನ್ನುವ ಸುದ್ದಿ ಗಾಂಧಿನಗರದಲ್ಲಿ ಹಬ್ಬಿದೆ. ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಮ್ಯಾಕ್ಸ್ ಈ ಡಿಸೆಂಬರ್ 20ರಂದು ಬಿಡುಗಡೆಯಾಗಲಿದೆ ಎಂದು ಪುಕಾರು ಹಬ್ಬಿದೆ. ಹಬ್ಬಿರುವ ಈ ಸುದ್ದಿ ಎಷ್ಟು ನಿಜ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈ ಸುದ್ದಿಯನ್ನ ಕೇಳಿ ಸುದೀಪ್ ಸೈನ್ಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಅಂದ ಹಾಗೆ ಈ ಡಿಸೆಂಬರ್ನಲ್ಲಿಯೇ ಧ್ರುವ ಸರ್ಜಾ ಅಭಿನಯದ ಪ್ರೇಮ್ ನಿರ್ದೇಶನದ ಕೇಡಿ ಚಿತ್ರ ಬಿಡುಗಡೆಯಾಗುತ್ತೆ ಎನ್ನುವ ಸುದ್ದಿ ಹಬ್ಬಿತ್ತು. ಅನೇಕರು ಡೆವಿಲ್ ಚಿತ್ರದ ಎದುರು ಕೇಡಿ ಬಿಡುಗಡೆಯಾಗಲಿದೆ ಎಂದು ಮಾತನಾಡಿಕೊಂಡಿದ್ದರು. ಆದರೆ ಈಗ ಡೆವಿಲ್ ಜಾಗ ಖಾಲಿ ಮಾಡಿದೆ. ಕೇಡಿ ಚಿತ್ರದ ಕೆಲಸ ಇನ್ನೂ ಬಾಕಿ ಇರುವ ಕಾರಣಕ್ಕೆ ಚಿತ್ರ ಡಿಸೆಂಬರ್ನಲ್ಲಿ ತೆರೆಗೆ ಬರುವುದು ಅನುಮಾನ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ. ಹೀಗಾಗಿ ಖಾಲಿ ಉಳಿದ ಜಾಗವನ್ನು ಮ್ಯಾಕ್ಸ್ ಮೂಲಕ ಸುದೀಪ್ ತುಂಬಲು ಹೊಣೆಯಾಗಿದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕೆ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಈ ಡಿಸೆಂಬರ್ 20ಕ್ಕೆ ತೆರೆಗೆ ಬರಲಿದೆ ಎನ್ನುವ ಸುದ್ದಿ ಹಬ್ಬಿದೆ. ನಿಜಕ್ಕೂ ಈ ಬಾರಿ ಮ್ಯಾಕ್ಸ್ ಚಿತ್ರ ಡಿಸೆಂಬರ್ 20ರಂದು ಬಿಡುಗಡೆ ಆಗುತ್ತಾ ಎದುರಾದ ಅಡೆತಡೆಗಳನ್ನೆಲ್ಲ ದಾಟಿಕೊಂಡು ಚಿತ್ರ ಚಿತ್ರಮಂದಿರದ ಅಂಗಳಕ್ಕೆ ಬರುತ್ತಾ ಅನ್ನುವುದು ಈಗ ಕಾದು ನೋಡಬೇಕಿದೆ. ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳು ನಮ್ಮ ಬಾಸ್ ಸೆಪ್ಟೆಂಬರ್ 27ರಂದು ಜೈಲಿಂದ ಹೊರಬರುವುದು ಪಕ್ಕಾ ಎಂದುಕೊಂಡಿದ್ದರು. ಈ ಹಿನ್ನೆಲೆ ಸೆಪ್ಟೆಂಬರ್ 30ಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ದರು. ಸೆಪ್ಟೆಂಬರ್ 30ರಂದು ಕೂಡ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮತ್ತೆ ಮುಂದೂಡಿದರೆ ದರ್ಶನ್ ಇನ್ನು ಕೆಲ ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾಗುತ್ತೆ. ಇನ್ನು ಈ ಅಕ್ಟೋಬರ್ 11 ಬಂದರೆ ದರ್ಶನ್ ಬಂಧನಕ್ಕೊಳಗಾಗಿ 4 ತಿಂಗಳಾಗಲಿ. ಮತ್ತೊಂದು ಕಡೆ ದರ್ಶನ್ ಅವರನ್ನು ಬರಮಾಡಿಕೊಳ್ಳಲು ಹೆಲಿಕಾಪ್ಟರ್ಗೆ ಖರ್ಚು ಮಾಡಿದ ಹಣ ಎಲ್ಲ ವ್ಯರ್ಥವಾಯಿತಲ್ಲ ಎನ್ನುವ ಚರ್ಚೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್.